ಪ್ರಧಾನಿ ನರೇಂದ್ರ ಮೋದಿ ಕನಸಿನ ಯೋಜನೆಯಾದ ಅಗ್ನಿಪಥ ಸ್ಕೀಂನ ಮೊದಲ ಅಗ್ನಿವೀರ್ ಮಹಿಳಾ ಬ್ಯಾಚ್ಗೆ ತರಬೇತಿ ಆರಂಭವಾಗ್ತಿದೆ ಸಂತೋಷದ ವಿಚಾರ ಅಂದ್ರೆ ದೇಶದ 100 ಮಹಿಳೆಯರ ಪೈಕಿ ಕರ್ನಾಟಕದ ಒಬ್ಬರು ಇದಕ್ಕೆ ಆಯ್ಕೆಯಾಗಿದ್ದಾರೆ अग्निपथ स्कीम मोदल अग्निवीर महिला बैच के बेंगलूरिन नीलसंद्रदल्लिरुव मिलिटरी सीएमपी कैंपस ट्रेनिंग शुरुआगिदे ओट्टु 31 वारगळ काल विविध राज्यगळ महिळेयरु ट्रेनिंग पडेयलिद्दारे अग्निपथ महिला विंग मोदल बैच ट्रेनिंग शुरु ದೇಶಾದ್ಯಂತ ಮಹಿಳಾ ವಿಂಗ್ಗೆ ಬಂದ ಒಟ್ಟು ಅರ್ಜಿಗಳು 2,50,000 ಈ ಪೈಕಿ ಆಯ್ಕೆಯಾಗಿದ್ದು ಕೇವಲ 100 ಮಹಿಳಾ ಅಭ್ಯರ್ಥಿಗಳು ಶ್ರೀದೇವಿ ಕರ್ನಾಟಕದಿಂದ ಆಯ್ಕೆಯಾದ ಏಕೈಕ ಮಹಿಳಾ ಅಭ್ಯರ್ಥಿ ಕರ್ನಾಟಕದಿಂದ ಏಕೈಕ ಪ್ರತಿನಿಧಿಯಾಗಿ ಕುಂದಾಪುರದ ಶ್ರೀದೇವಿ ಆಯ್ಕೆಯಾಗಿರುವುದು ಹೆಮ್ಮೆಯ ಸಂಗತಿ ಡಿಗ್ರಿ ಓದು ಮುಗಿಸಿಕೊಂಡಿರುವ ಶ್ರೀದೇವಿ ಕರ್ನಾಟಕ ಆಡಳಿತ ಸೇವೆ ಪರೀಕ್ಷೆಗೆ ತಯಾರಿ ನಡೆಸಿಕೊಂಡಿದ್ದರು ನಾನು ಆರ್ಮಿಗೋಸ್ಕರನೇ ಟ್ರೈ ಮಾಡ್ತಿದ್ದೆ ಅಟ್ ಲೀಸ್ಟ್ ಈಗ ಆಫೀಸರ್ ಜಾಬ್ ಯಾವುದಾದ್ರು ಮಾಡಬೇಕು ಅಂತ ನಾನು ಕೋಚಿಂಗ್ ತಗೊಳ್ಬೇಕು ಅಂತ ಅನ್ಕೊಂಡಿದ್ದೆ ಆಮೇಲೆ ಈ ಅಗ್ನಿಪಥ ಸ್ಕೀಮ್ ಅಂಡರ್ ಈ ವುಮೆನ್ ಮಿಲಿಟರಿ ಪೋಸ್ಟ್ ಕಾಲ್ ಫಾರ್ ಆದಾಗ ನಾನು ಅಪ್ಲಿಕೇಶನ್ ಹಾಕಿದೆ ಇವಾಗ ಅದರಲ್ಲಿ ನಾನು ಕರ್ನಾಟಕದಿಂದ ಒಬ್ಬಳೇ ಸೆಲೆಕ್ಷನ್ ಆಗಿ ಇವಾಗ ಇಲ್ಲಿಗೆ ಟ್ರೈನಿಂಗ್ ಅಲ್ಲಿ ಇದ್ದೀನಿ ಶ್ರೀದೇವಿ 4 ವರ್ಷದ ಅವಧಿಗೆ ಸೇನೆಯಲ್ಲಿ ಸೇವೆ ಸಲ್ಲಿಸಲಿದ್ದಾರೆ ಬಳಿಕ ಸೇನೆ ಆಯ್ದುಕೊಳ್ಳುವ ಶೇಕಡಾ 25ರಷ್ಟು ಜನರು ಪೂರ್ಣಾವಧಿಗೆ ಸೇನೆ ಸೇರಿಕೊಳ್ಳುವ ಅವಕಾಶ ಶ್ರೀದೇವಿಗಿದೆ ಅದರಲ್ಲೂ ಶ್ರೀದೇವಿ ಆಯ್ಕೆಯಾಗಲಿ ಅನ್ನೋದು ನ್ಯೂಸ್ 18 ಹಾರೈಕೆ ಆಶಿಕ್ ಮುಲ್ಕಿ ನ್ಯೂಸ್ 18 ಬೆಂಗಳೂರು ಪಾಕಿಸ್ತಾನದಲ್ಲಿ ಕಂಡುಬರುತ್ತಿದ್ದ ಉಗ್ರರ ಸ್ಫೋಟ ಸಾವು ನೋವು ಈಗ ಬಾಂಗ್ಲಾದತ್ತ ಮುಖ ಮಾಡಿದೆ ಬಾಂಗ್ಲಾದೇಶ ರಾಜಧಾನಿ ಢಾಕಾದಲ್ಲಿ ಸ್ಫೋಟಕ್ಕೆ ಈವರೆಗೆ 17 ಜನ ಮೃತಪಟ್ಟರೆ 100ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ದೇಶದ ರಾಜಧಾನಿ ಢಾಕಾದಲ್ಲಿ 7 ಅಂತಸ್ತಿನ ವಾಣಿಜ್ಯ ಕಟ್ಟಡದಲ್ಲಿ ಭೀಕರ ಸ್ಫೋಟ ಸಂಭವಿಸಿದೆ ನಿನ್ನೆ ಸಂಜೆ ಸ್ಫೋಟಿಸಿದ ಸ್ಫೋಟದಲ್ಲಿ ಈವರೆಗೆ 15 ಜನರು ಮೃತಪಟ್ಟಿದ್ದಾರೆ 100ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಭೂಕಂಪದಂತೆ ಭಾಸವಾಗಿದ್ದ ಸ್ಫೋಟದ ಶಬ್ದದಿಂದಾಗಿ ಸತ್ತವರೇ ಹೆಚ್ಚು ಶಬ್ದದಿಂದ ಬ್ರೈನ್ ಹ್ಯಾಮರೇಜ್ ಆಗಿ ಸಾವು ಸ್ಫೋಟಕ್ಕೆ ಕೆಮಿಕಲ್ ಕಾರಣ ಎನ್ನಲಾಗ್ತಿದೆ ಶಬ್ದದ ತೀವ್ರತೆಗೆ ಹಲವರ ಕಿವಿಯಲ್ಲಿ ರಕ್ತ ಢಾಕಾದ ಜನನಿಬಿಡ ವಾಣಿಜ್ಯ ಪ್ರದೇಶವಾದ ಗುಲಿಸ್ತಾನ್ನಲ್ಲಿ ಈ ಪ್ರಬಲ ಸ್ಫೋಟ ಸಂಭವಿಸಿದೆ ಸ್ಫೋಟದಿಂದ ಉಂಟಾದ ಬೆಂಕಿ ವಸ್ತುಗಳಿಂದ ಜನ ಸಾವನ್ನಪ್ಪಿದ್ದಕ್ಕಿಂತ ಶಬ್ದದ ತೀವ್ರತೆಗೆ ಸಾವನ್ನಪ್ಪಿದವರ ಸಂಖ್ಯೆಯೇ ಹೆಚ್ಚು 11 ಅಗ್ನಿಶಾಮಕ ದಳ 200 ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ತೊಡಗಿದ್ದು ರಾತ್ರಿಯೆಲ್ಲ ಕಾರ್ಯಾಚರಣೆ ಮುಂದುವರೆದಿದೆ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚು ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18